ಏ ಸಿದ್ದರಾಮಯ್ಯನವರು ಯಾವ ವಿಷಯಕ್ಕೆ ಎಲ್ಲಿ ತಗೊಂಡೋಗಿ ಎಲ್ಲಿ ತಗೊಂಡೋಗ್ತಾರೆ, ಏನಿದು, ಏನ್ ನಡೆದಿರೋದು, ಶಾಸಕರುಗಳಿಗೆ ಯಾರಿಗೆ ಯಾವ್ದನ್ನು ಏನ್ ಹೇಳಬೇಕು, ಈಗ ಎಲ್ಲಿ ಅದು ವಿಷಯ ಇದೆ ರೀ, ನಿನ್ನೆ ಮುಗ್ದಿದೆ ಅದು. ಏ ನಿನ್ನೆ ಮುಗ್ದಿದೆ ರೀ ಅದೆಲ್ಲ, ಮತ್ತೇನು, ಏ ಇದು ಎಲ್ಲಿ, ಇದು ಯಾರ ಸಿದ್ದರಾಮಯ್ಯನವರು ನಿಮ್ಮವ್ರಿಗೆ ಏನ್ ಹೇಳಿ ಯಾರಿಗೆ ಹೇಳ್ಬೇಕು. ಏ ಅಜಯ್ ಹೇಳ್ಬೇಕಲ್ಲ ವಿಪ್ಪು, ನೀವು ಆ ವಿಪ್ಪು ಹಂಗ ಮಾಡ್ತಾರೆ, ಈ ವಿಪ್ಪು ಹಂಗ ಮಾಡ್ತಾರೆ, ಈ ನೀವು ಅರ್ಧ ಬಂದಿದ್ದೀರಿ ಅಥ್ಲ ಪೂರ್ಣನು ಬರವಲ್ರಿ ಅಲ್ಲ ನಿಲ್ವಲ್ಲ, ಏನ್ ನಮ್ದು ನಮ್ದು ಅತ್ಲ ನಾ ಏನ್ ಈ ಇಬ್ರು ವಿಪ್ಪುಗಳು ನೀವು ಅಲ್ಲಿ ಸುಮ್ಮನೆ ಇರಿಸ್ಬೇಕಲ್ಲ ಅಲ್ಲಿ. ಈಗ ಸಿದ್ದರಾಮಯ್ಯನವರು ಇದು ಚೆನ್ನಾಗಿದೆ, ಇದು ನಮ್ಮೂರ್ ಜಾತ್ರೆಗೆ ಪೂರ್ಣ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ನನಗೆ, ಮಾತಾಡಪ್ಪ ಇಲ್ರಿ, ಈಗ ಯಾವ ವಿಷಯ ಎಲ್ಲಿ ತಗೊಂಡೋಗಿ ಯಾರು ಮಾತಾಡ್ತಾರೆ, ಏ ಈಗೆಲ್ಲ ಮಾಡಿದ್ರೆ ಆಗೋದಿಲ್ರಿ ಇದು. ನಾನ್ ನೋಡ್ರಿ ಒಂದ್ ನಿಮಿಷ ಭೀಮಾ ಪರಮೇಶ್ವರ್, ಏ ಇಲ್ಲಿ ನೋಡ್ರಿ ನಿಮ್ಗೆಲ್ಲ ಒಂದ್ ಹೇಳ್ತೀನಿ, ಒಂದ್ ಹೇಳ್ತೀನಿ ಕೇಳ್ರಿ ನೋಡ್ರಿ, ಒಂದ್ ನಿಮಿಷ ರೇಣುಕಾ, ಒಂದ್ ನಿಮಿಷ, ಒಂದ್ ನಿಮಿಷ ಪ್ರಿಯಾಂಕ್. ಈಗ ಅದು ವಿಷಯ ಯಾವುದು, ಯುಟಿಕಾದವರು ಮಾತಾಡುವಾಗ ರೇಣುಕಾಚಾರ್ಯರ ಬಗ್ಗೆ ಏನೋ ಒಂದು ಮಾತನಾಡಿದ್ರು, ಅದು ಅವ್ರಿಗೆ ಮನಸ್ಸಿಗೆ ನೋವಾಗಿದೆ ಅನ್ನೋ ಕಾರಣಕ್ಕೆ ಲಾ ಮಿನಿಸ್ಟ್ರು ಅದನ್ನು ಕಡ್ದಿಂದ ತೆಗೆಸ್ಬೇಕು ಅಂದ್ರು ನಾನು ತೆಗೆಸ್ತೀನಿ ಅಂತ ಹೇಳಿದ್ದೀನಿ. ಯುಟಿಕಾದವರು ಅದು ಪತ್ರಿಕೆಯಲ್ಲಿ ಬಂದಿದ್ದ ಹಿನ್ನೆಲೆಯಲ್ಲಿ ತಾನು ಹೇಳಿದ್ದೆ ಅಂತ ಹೇಳಿದರು. ಅದಾದಮೇಲೆ ರೇಣುಕಾಚಾರ್ಯರವರು ಅದು ಏನೇನಾಗಿದೆ ಅನ್ನೋದ್ರ ಅದರ ವಿವರಣೆಗಳನ್ನೆಲ್ಲ ಕೊಟ್ಟು ತಾನು ಅಂಥದ್ದು ಯಾವುದೇ ಬೆನಿಫಿಟ್ ತಗೊಂಡಿಲ್ಲ ಅನ್ನೋದನ್ನು ಸದನಕ್ಕೆ ಸಾಬೀತು ಮಾಡಿದ್ದಾರೆ. ಓ ತಗೊಂಡಿಲ್ಲ ಅಂತ ಹೇಳಿದ್ದಾರೆ, ಆಯ್ತೋ ಇಲ್ಲ, ಈಗ ಅಲ್ಲಿಗೆ ಆ ವಿಷಯ ಮುಗೀತು, ಈಗ ಬೇರೆ ವಿಷಯ ಪ್ರಸ್ತಾಪ ಮಾಡಬೇಕು.